ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈರುಚಿ. ಇವತ್ತು ನೋಡಿರಿ ಫ್ರೆಂಡ್ಸ್, ನನ್ನ ದಿಢೀರಂತ ರೆಡಿಯಾಗುವಂತಹ ಸೂಪರ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ಆದರೂ ಮಾಡ್ಕೋಬೋದು ರೀ, ಅಥವಾ ಸಾಯಂಕಾಲ ಟೀ ಜೊತೆ ಸ್ನ್ಯಾಕ್ಸ್ ಟೈಪ್ ಆದರೂ ಮಾಡ್ಕೋಬೋದು ನೋಡಿರಿ. ಇವು ಎರಡಕ್ಕೂ ಕಾಂಬಿನೇಷನ್ ರೀ ಫ್ರೆಂಡ್ಸ್. ನೀವೇನಾದರೂ ಇದನ್ನು ಒಂದ್ಸಲ ಟ್ರೈ ಮಾಡಿದರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ, ಅಷ್ಟೇ ಟೇಸ್ಟ್ ಆಗುತ್ತೆ ರೀ ಇದು. ಇದು ಒಂದು 5 ನಿಮಿಷದಲ್ಲೇ ಪಟಪಟ ಅಂತ ರೆಡಿ ಆಗುತ್ತೆ ನೋಡಿರಿ. ಆ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ರೀ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ಮೊದಲಿಗೆ ನೋಡಿರಿ ಫ್ರೆಂಡ್ಸ್, ನಾನು ಒಂದು ದೊಡ್ಡ ಕಪ್ಲಿಂತ ಪೂರ್ತಿ ಕಪ್ನಷ್ಟೇ ಮಂಡಕ್ಕಿ ತೊಗೊಂಡೇನಿ ರೀ, ಅಂದರೆ ಚುರುಮುರಿ ತೊಗೊಂಡೇನಿ ನೋಡಿರಿ ಫ್ರೆಂಡ್ಸ್. ಇದು ಪಳ್ಳ ಚುರುಮುರಿ ನೋಡಿರಿ, ಇನ್ನೊಂದು ಥರ ಇರ್ತಾವೆ ರೀ, ಬೆಳಗಾವಿ ಚುರುಮುರಿ ಅಂತ, ನೀವು ಅದನ್ನು ಕೂಡ ತೊಗೋಬೋದು ನೋಡಿರಿ. ಇವಾಗ ನಾನು ಒಂದು ಕಪ್ಲಿಂತ ಪೂರ್ತಿ ಚುರುಮುರಿ ತೊಗೊಂಡೇನಿ ರೀ. ಇದರಲ್ಲಿ ಚುರುಮುರಿ ನೆನೆಯುವಷ್ಟು ನೀರು ಹಾಕೊಳ್ಳೋಣ ರೀ. ಒಂದು ಸ್ವಲ್ಪ ನೀರು ಹಾಕಿ ನೋಡಿರಿ ಫ್ರೆಂಡ್ಸ್, ಇದನ್ನು ಒಂದು ಸ್ವಲ್ಪ ಒಂದು 10 ಸೆಕೆಂಡ್ಗಳ ಕಾಲ ಈ ಥರ ಚಲೋತ್ನಾಗಿ ನೆನೆಸ್ಕೊಳ್ಳೋಣ ರೀ ನೀರಿನಲ್ಲಿ ಚುರುಮುರಿನ. ಈ ಥರ ನಾವು ನೀರಿನಲ್ಲಿ ಚುರುಮುರಿನ ನೆನೆಸ್ಕೊಳ್ಳೋದ್ರಿಂದ ಅಥವಾ ಈ ಥರ ಮಾಡೋದ್ರಿಂದ ಇದನ್ನು ಸ್ವಚ್ಛಗೆ ತೊಳ್ಕೊಂಡೋಗೋ ಆಗುತ್ತೆ ರೀ ಫ್ರೆಂಡ್ಸ್. ಹಾಗೆಯೇ ನೆನೆಸ್ಕೊಂಡು ಹಾಗೇನೂ ಆಗತ್ತೆ ನೋಡಿರಿ. ಈ ಥರ ಇದನ್ನು ಚಲೋತ್ನಾಗಿ ನೆನೆಸ್ಕೊಳ್ಳೋಣ ರೀ. ಒಂದು 10 ಸೆಕೆಂಡ್ ನೆನೆಸ್ಕೊಂಡ್ರೆ ಸಾಕು ನೋಡಿರಿ ಫ್ರೆಂಡ್ಸ್. ಈಗ ಇಲ್ಲೊಂದು ಪಾತ್ರೆ ತೊಗೊಂಡೇನಿ ರೀ. ಇದರಲ್ಲಿ ಚುರುಮುರಿನ ನೋಡಿರಿ ಫ್ರೆಂಡ್ಸ್, ನಾನು ಜಸ್ಟ್ ನೀರಿಂದ ಹೊರಗಡೆ ತೆಗೆಯತ್ತೀನಿ ರೀ. ನಾನು ನೋಡಿರಿ ಅದನ್ನು ಹಿಂಡ್ಕೊಳ್ಳೋದಿಲ್ಲರಿ ನೀರೇನು, ಹಾಗೆಯೇ ನೀರು ಸಮೇತ ಅದನ್ನು ಹೊರಗಡೆ ತೊಗೊಳತ್ತೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ಪೂರ್ತಿ ಚುರುಮುರಿನ ನೀರಿನಿಂದ ಒಂದು ಪಾತ್ರೆಯಲ್ಲಿ ತೊಗೊಳ್ಳೋಣ ರೀ. ಈ ಥರ ಪೂರ್ತಿ ನೀರಿನ ಸಮೇತ ತೊಗೊಂಡಾದ್ಮೇಲೆ ರೀ, ಇದರಲ್ಲಿ ಒಂದು ಹಸಿ ಆಲೂಗಡ್ಡೆ ರೀ ಫ್ರೆಂಡ್ಸ್. ಇದ್ರ ಮೇಲ್ಗಡೆ ಸಿಪ್ಪೆ ಪೂರ್ತಿ ತೆಗೆದು ಇದನ್ನು ಈ ಥರ ತುರಿದುಕೊಂಡು ಹಾಕೊಳತ್ತೀನಿ ನೋಡಿರಿ. ಇದರಲ್ಲಿ ಹಸಿ ಆಲೂಗಡ್ಡೆ ರೀ, ಇದನ್ನೇನು ಕುದಿಸಿಲ್ಲ ಏನಿಲ್ಲ ರೀ, ಹಸಿ ಆಲೂಗಡ್ಡೆನೇ ಒಂದು ಆಲೂಗಡ್ಡೆ ತುರಿದುಕೊಂಡು ಹಾಕೊಳ್ಳೋಣ ರೀ. ನೀವು ಬೇಕಂದ್ರೆ ಅರ್ಧ ಕೂಡ ಹಾಕೋಬೋದು ನೋಡಿರಿ ಫ್ರೆಂಡ್ಸ್. ಈ ಥರ ಆಲೂಗಡ್ಡೆ ಪೂರ್ತಿ ತುರಿದುಕೊಂಡು ಹಾಕೊಂಡಾದ್ಮೇಲೆ ರೀ, ಇದರಲ್ಲಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ ರೀ. ಹಾಗೆಯೇ ಒಂದೆರಡು ಹಸಿಮೆಣಸಿನಕಾಯಿ ಕೂಡ, ಅದನ್ನು ಕೂಡ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ ರೀ. ಈಗ ಒಂದು ಸಣ್ಣ ಕಪ್ನಿಂತ್ರ ಪೂರ್ತಿ ಕಪ್ನಷ್ಟು ಸಬ್ಬಸ್ಗೆ ಸೊಪ್ಪು ಇದನ್ನು ಸ್ವಚ್ಛಗೆ ತೊಳೆದು ಇದನ್ನು ಕೂಡ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ ನೋಡಿರಿ ಫ್ರೆಂಡ್ಸ್. ನೀವು ಸಬ್ಬಸ್ಗೆ ಸೊಪ್ಪು ಬೇಕಂದ್ರೆ ಹಾಕೋಬೋದ್ರೆ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದ್ರಿ, ಅಥವಾ ಕೊತ್ತಂಬರಿ ಕೂಡ ಹಾಕೋಬೋದು ನೋಡಿರಿ. ಇದರಲ್ಲಿ ಒಂದು 1/2 ಟೀಸ್ಪೂನಷ್ಟು ಜೀರಿಗೆ ಹಾಕೊಂಡೇನಿ ರೀ. ಹಾಗೆಯೇ ನೋಡಿರಿ, ಒಂದು 1/4 ಟೀಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ ರೀ. 1 ಟೀಸ್ಪೂನಷ್ಟು ಅಚ್ಚ ಕರದ ಪುಡಿ ಹಾಕೊಳ್ಳೋಣ ರೀ. ನಾವು ನೋಡಿರಿ ಖಾರಕ್ಕೋಸ್ಕರ ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀವಿ ರೀ ಫ್ರೆಂಡ್ಸ್. ಅದಕ್ಕೋಸ್ಕರ ಅಚ್ಚ ಕರದ ಪುಡಿ ಒಂದು ಸ್ವಲ್ಪ ನೋಡಿನೇ ಹಾಕೋರಿ. ನೀವು ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿರಿ. ಹಸಿಮೆಣಸಿನಕಾಯಿ ಅಷ್ಟೇ ಸಾಕಂದ್ರೆ ಅದನ್ನು ಕೂಡ ಅಷ್ಟೇ ಹಾಕೋಬೋದು ರೀ ಫ್ರೆಂಡ್ಸ್. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ. ಹಾಕಿ ನೋಡಿರಿ ಫ್ರೆಂಡ್ಸ್, ಈಗ ಇದನ್ನು ಉಪ್ಪು ಖಾರ ಅರಿಶಿನ ಪೂರ್ತಿ ಚುರುಮುರಿ ಜೊತೆ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ಥರ ಮೊದಲಿಗೆ ನೋಡಿರಿ, ಉಳ್ಳಾಗಡ್ಡಿ ಅದನ್ನೆಲ್ಲ ಹಾಕಿದ್ದೀವಲ್ಲ ರೀ, ಅದನ್ನು ಪೂರ್ತಿ ಚುರುಮುರಿ ಜೊತೆ ಈ ಥರ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ಚುರುಮುರಿ ಜೊತೆ ಈ ಥರ ಪೂರ್ತಿ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರೀ, ಇದರಲ್ಲಿ ಒಂದು ಸಣ್ಣ ಕಪ್ಲಿಂತ್ರ 1/2 ಕಪ್ನಷ್ಟು ಹಸಿ ಕಡ್ಲಿಬೇಳೆ ಹಿಟ್ಟು ತೊಗೊಂಡೇನಿ ರೀ. ಇದನ್ನು ಹಾಕೊಳ್ಳೋಣ ರೀ. ಹಾಗೆಯೇ ಅದೇ ಕಪ್ಲಿಂತ್ರ 1/2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋಣ ರೀ. ಇದರಿಂದ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಆಗ್ತಾವೆ ನೋಡಿರಿ ಫ್ರೆಂಡ್ಸ್. ನಮ್ಮ ಪಕೋಡ ಕ್ರಿಸ್ಪಿಯಾಗಿ ಆಗ್ತಾವೆ ರೀ ವಡಿ. ಹಾಗೆಯೇ ಒಂದು 1/4 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೊಳ್ಳೋಣ ರೀ. ನಾವು ಅಡುಗೆಗೆ ಏನು ಬಳಸ್ತೀವಿಲ್ಲ ರೀ ಸೋಡಾ, ಅದನ್ನು ಹಾಕೊಳ್ಳೋಣ ರೀ. ಹಾಕಿ ನೋಡಿರಿ ಫ್ರೆಂಡ್ಸ್, ಈಗ ಇದನ್ನು ಈ ಥರ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದರಲ್ಲಿ ಒಂದು ಹನಿ ನೀರು ಕೂಡ ಯೂಸ್ ಮಾಡಬಾರ್ದು ರೀ ಫ್ರೆಂಡ್ಸ್. ನಾವು ಚುರುಮುರಿ ಜೊತೆ ಏನು ನೀರು ತೊಗೊಂಡಿದ್ವಿಲ್ಲ ರೀ, ಅದರಲ್ಲಿನೇ ಇದನ್ನು ಚಲೋತ್ತಾಗಿ ನಾದ್ಕೋಬೇಕು ನೋಡಿರಿ. ಇದು ವಡಿ ಮಾಡೋಕೆ ಬರಬೇಕು ನೋಡಿರಿ ಫ್ರೆಂಡ್ಸ್. ಆ ಥರ ಇದನ್ನು ಒಂದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ರೀ. ಚಲೋತ್ತಾಗಿ ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊತಾನೆ ರೆಡಿ ಮಾಡ್ಕೊಳ್ಳೋಣ ರೀ. ನೀವು ನೋಡಿರಿ ಫ್ರೆಂಡ್ಸ್, ಈ ಥರ ಪೂರ್ತಿ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನು ಈ ಥರ ಬೊಂಡಾ ಥರ ಕೂಡ ಫ್ರೈ ಮಾಡ್ಕೋಬೋದು ರೀ, ಅಥವಾ ವಡಿ ಥರ ಕೂಡ ಮಾಡ್ಕೋಬೋದು ನೋಡಿರಿ. ಈ ಥರ ಬಜ್ಜಿ ಅಥವಾ ಬೊಂಡ ಥರ ಕೂಡ ಮಾಡ್ಕೋಬೋದ್ರಿ, ಅಥವಾ ವಡಿ ಥರ ಕೂಡ ಮಾಡ್ಕೋಬೋದು ನೋಡಿರಿ. ಈಗ ನಾನು ಇವತ್ತು ವಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ. ಅದಕ್ಕೋಸ್ಕರ ಕೈಗೆ ನೋಡಿರಿ ಒಂದು ಸ್ವಲ್ಪ ಈ ಥರ ಎಣ್ಣೆ ಹಚ್ಕೊಳ್ಳೋಣ ರೀ. ಅಂದರೆ ಅಂಟ್ಕೊಳ್ಳೋದಿಲ್ಲ ನೋಡಿರಿ ಫ್ರೆಂಡ್ಸ್, ಹಿಟ್ಟು ನಾವು ವಡಿ ಮಾಡುವಾಗ ಅಂಟ್ಕೊಳ್ಳೋದಿಲ್ಲ ರೀ ಕೈಗೆ. ಅದಕ್ಕೋಸ್ಕರ ಈ ಥರ ಎಣ್ಣೆ ಹಚ್ಕೊಳ್ಳೋಣ ರೀ. ಎಣ್ಣೆ ಹಚ್ಕೊಂಡು ಇಷ್ಟು ಪ್ರಮಾಣದಲ್ಲಿ ಹಿಟ್ಟು ತೊಗೊಂಡೇನಿ ರೀ. ನಾನು ಹಿಟ್ಟು ತೊಗೊಂಡಿದ್ದೆ ಈ ಥರ ಕೈಯಿಂದ ರೌಂಡ್ ಮಾಡ್ಕೊಳ್ಳೋಣ ರೀ. ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತ ರೌಂಡ್ ಮಾಡ್ಕೊಂಡಾದ್ಮೇಲೆ ರೀ, ಕೈ ಮೇಲೆ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ರೀ. ಪ್ರೆಸ್ ಮಾಡ್ಕೊಂಡು ಅನ್ನಡು ಈ ಥರ ಒಂದು ಸ್ವಲ್ಪ ಹೋಲ್ ಮಾಡ್ಕೊಂಡ್ರೆ ನಮ್ಮ ವಡಿ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಬರ್ತಾವ್ರಿ, ಹಾಗೆಯೇ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೂಡ ಆಗ್ತಾವ್ರಿ ನೋಡಿರಿ ಫ್ರೆಂಡ್ಸ್. ಇವು ಇವಾಗ ಇನ್ನೊಂದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ರೀ. ಒಂದು ಸ್ವಲ್ಪ ಹಿಟ್ಟು ತೊಗೊಳ್ಳೋಣ ರೀ ಒಂದು ಪ್ರಮಾಣದಲ್ಲಿ. ನಿಮಗೆ ವಡಿ ಯಾವ ಸೈಜ್ ಬೇಕಿನಲ್ಲಿ ಯಾವ ಸೈಜ್ನಲ್ಲಿ ಬೇಕು ನೋಡಿರಿ ಫ್ರೆಂಡ್ಸ್, ಆ ಸೈಜ್ನಲ್ಲಿ ಮಾಡ್ಕೋಬೋದು ನೋಡಿರಿ. ನೀವು ಈ ಥರ ರೌಂಡಾಗಿ ಮಾಡ್ಕೊಳ್ಳೋಣ ರೀ. ರೌಂಡಾಗಿ ಮಾಡಿಕೊಂಡು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ರೀ. ಪ್ರೆಸ್ ಮಾಡಿಕೊಂಡು ನಡುವು ಒಂದು ಹೋಲ್ ಮಾಡಿಕೊಂಡ್ರೆ ವಡಿ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಬರತ್ತೋ ನೋಡಿರಿ. ಹಾಗೆಯೇ ಕೈಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಅಂಟ್ಕೊಳ್ಳೋದಿಲ್ಲ ನೋಡಿರಿ. ಇದೇ ಥರ ಪೂರ್ತಿ ವಡಿ ರೆಡಿ ಮಾಡ್ಕೊಳ್ಳೋಣ ರೀ. ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಾನು ಇದರಲ್ಲಿ ಒಂದು 8 ವಡಿ ರೆಡಿ ಮಾಡಿ ಇಟ್ಕೊಂಡೇನಿ ನೋಡಿರಿ. ಈ ಥರ ಇದನ್ನು ಪೂರ್ತಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡೇನಿ ರೀ ಫ್ರೆಂಡ್ಸ್. ಎಣ್ಣೆ ನೋಡಿರಿ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡೇನಿ ರೀ. ಜಾಸ್ತಿ ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳಕ್ಕೆ ಹೋಗಬಾರ್ದು ರೀ ಫ್ರೆಂಡ್ಸ್. ಈಗ ಇದರಲ್ಲಿ ಒಂದೊಂದಾಗಿ ಈ ಥರ ವಡಿ ಹಾಕೊಳ್ಳೋಣ ರೀ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿನೇ ಫ್ರೈ ಮಾಡ್ಕೊಳ್ಳೋಣ ರೀ. ಅಂದರೆ
ಈಗ ಇದನ್ನು ಹಾಕಿದ ಮೇಲೆ ಒಂದು 30-40 ಸೆಕೆಂಡ್ಗಳ ಕಾಲ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಇದನ್ನು ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ್ರಿ. ಎಷ್ಟು ಮಸ್ತಾಗಿ ಫ್ರೈ ಆಗತ್ತೋ ನೋಡಿರಿ ಫ್ರೆಂಡ್ಸ್. ನಮ್ಮ ವಡಿ ಹಾಗೆಯೇ ಅಂಟುಕೊಳ್ಳೋದಿಲ್ಲರಿ ಎಣ್ಣೆಯಲ್ಲಿ, ಕಲರು ಚಲೋ ಬರ್ತಾವೆ ನೋಡಿರಿ ಫ್ರೆಂಡ್ಸ್, ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲರಿ. ಆ ಥರ ವಡಿ ಬಾಂದ್ರೆ ಭಾಳ ಚಲೋ ಆಗ್ತವ್ರಿ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿರಿ ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚಲೋತ್ನಾಗೆ ಫ್ರೈ ಮಾಡ್ಕೊಂಡೇವ್ರಿ. ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತಗೊಳ್ಳೋಣ್ರಿ. ಈಗ ಉಳಿದಿರೋ ವಡಿ ನೋಡಿರಿ ಫ್ರೆಂಡ್ಸ್, ಇದನ್ನು ಕೂಡ ಈ ಥರ ಈಸಿಯಾಗಿ ಹಾಕ್ಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಇದನ್ನು ಕೂಡ ನೋಡಿರಿ ಫ್ರೆಂಡ್ಸ್, ಮೀಡಿಯಂ ಫ್ಲೇಮ್ನಲ್ಲಿನೇ ಫ್ರೈ ಮಾಡ್ಕೊಳ್ಳೋಣ್ರಿ. ಅಂದ್ರೆ ಕಲರ್ ಚಲೋ ಬರ್ತಾವ್ರಿ, ಒಳಗಡೆ ಚಲೋತ್ನಾಗಿ ಕೂಡ ಬೇಯ್ತಾವೆ ನೋಡಿರಿ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಮ್ಮ ವಡಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವು, ಹಾಗೆಯೇ ಹೊರಗಡೆ ಕ್ರಿಸ್ಪಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ನೋಡಿರಿ ಫ್ರೆಂಡ್ಸ್. ಒಳಗಡೆ ಎಷ್ಟು ಮಸ್ತಾಗಿ ಬೆಂದಿದ್ದಾವೆ ನೋಡಿರಿ ಫ್ರೆಂಡ್ಸ್, ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಬಾ ಅಂದ್ರೆ ಭಾಳ ಮಸ್ತಾಗಿದ್ದಾವ್ರಿ. ಇವು ನೋಡೋಕ್ಕೂ ಅಷ್ಟೇ ಮಸ್ತಾಗ್ಯಾವ್ರಿ ಫ್ರೆಂಡ್ಸ್, ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ಚಲೋ ಆಗಿದ್ದಾವ್ರಿ. ಇವತ್ತೆಲ್ಲ ಸಾಮಗ್ರಿಗಳು, ನಾನು ಯೂಸ್ ಮಾಡಿರೋ ಸಾಮಗ್ರಿಗಳೆಲ್ಲ ಪ್ರತಿಯೊಂದು ಮನೆಯಲ್ಲಿ ಈಸಿಯಾಗಿ ಸಿಗ್ತಾವ್ರಿ. ಹಾಗೆಯೇ ಭಾಳ ಅಂದರೆ ಭಾಳ ಈಸಿಯಾಗಿ ದಿಢೀರ್ ಅಂತ ಮಾಡೋದನ್ನು ತೋರಿಸ್ಕೊಟ್ಟೆ ನೋಡಿರಿ ಫ್ರೆಂಡ್ಸ್. ನಾನು ಮಾಡಿದ ದಿಢೀರ್ ಚುರುಮುರಿ ವಡೆ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.